ಮೃತಪಟ್ಟವರ ಸಂಖ್ಯೆ ಈಗ 13ಕ್ಕೆ ಏರಿಕೆಯಾಗಿದೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. 13 ಜನ ಇದ್ರ, ನಾನು ಆಗಲೇ ಹೇಳ್ತಾ ಇದ್ದೆ 12+1 ವೆಹಿಕಲ್, ಅದು TT ಯಾವಾಗಲೂ ಕೂಡ 12 ಜನ ಪ್ರಯಾಣಿಕರು ಇರ್ತಾರೆ, ಒಬ್ಬರು ಡ್ರೈವರ್ ಇರ್ತಾರೆ. 12+1 ಲೆಕ್ಕ ತೊಗೊಂಡ್ರು 13, ಅದೇ 13 ಜನ ಮೃತಪಟ್ರ ಅಥವಾ ಇನ್ನೂ ಏನಾದರೂ ಎಕ್ಸ್ಟ್ರಾ ಇದ್ರ ಜನ ಅಂತಕ್ಕಂಥದ್ದು, ಅದೇನೋ ನೇತಾಡ್ತಾ ಇದೆಯಂತೆ ಡೆಡ್ ಬಾಡಿಗಳು TT ಒಳಗಡೆ. ಒಂಥರ ಅಪ್ಪಚ್ಚಿ ಆಗಿಬಿಟ್ಟಿದೆ, ಕಲಸೋಗ್ಬಿಟ್ಟಿದೆ ವೆಹಿಕಲ್ಲು. ಯಾರು ಬದುಕುಳಿದಿರುವಂತಹ ಸಾಧ್ಯತೆ ಇಲ್ಲ ಅಂತ ಅನ್ನಿಸ್ತಾ ಇದೆ. ಆಲ್ಮೋಸ್ಟ್ ನನ್ನ ಪ್ರಕಾರ ನೋಡ್ತಾ ಇದ್ದೀರ, ವೆಹಿಕಲ್ಗಳಲ್ಲಿ ಈಗ ಆ್ಯಂಬುಲೆನ್ಸ್ಗಳಲ್ಲಿ ಡೆಡ್ ಬಾಡಿಗಳನ್ನ ತೊಗೊಂಡೋಗ್ತಾ ಇರ್ತಕ್ಕಂಥದ್ದು, ಸ್ವಲ್ಪ ಅಲ್ಲಿ ವೆಹಿಕಲ್ಸ್ಗಳೆಲ್ಲ ನಿಂತಿವೆ, ಅಂದರೆ ಒಂದು ಸ್ವಲ್ಪ ಅಲ್ಲಿ ಟ್ರಾಫಿಕ್ ಜಾಮ್ ಕೂಡ ಆಗಿದೆ. ಗುಂಡೇನಹಳ್ಳಿ ಕ್ರಾಸ್ ಅಂತ ಹಾವೇರಿ ಜಿಲ್ಲೆಗೆ ಬರುತ್ತೆ ಇದು. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿ ಕ್ರಾಸ್ ಹತ್ರ ನಡೆದಿರ್ತಕ್ಕಂಥ ಭೀಕರ ರಸ್ತೆ ಅಪಘಾತ ನೇರ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಾ. ಮೊದಲನೇದಾಗಿ ಆ ಟ್ರಕ್ಕು ರೋಡ್ ಸೈಡ್ನಲ್ಲಿ ಪಾರ್ಕ್ ಮಾಡಿರೋದು ದೊಡ್ಡ ತಪ್ಪು. ಅವನು ಯಾರೇ ಆಗಿದ್ರು ಕೂಡ ಟ್ರಕ್ ಟರ್ಮಿನಲ್ಗಳನ್ನ ಬಳಸಬೇಕು, ಆ ನಿಲ್ಲಿಸಿರೋದು. ಮತ್ತು ಎರಡನೇದು, ಈತ ತುಂಬ ವಿಪರೀತ ಸ್ಪೀಡಾಗಿ ಬಂದಿದ್ದಾನೆ, ಬಂದವನಿಗೆ ಅಲ್ಲಿ ಎದುರುಗಡೆ ಇರೋದು ಕಾಣಿಸಿಲ್ಲ. ಆಮೇಲೆ ತುಂಬ ರೋಡ್ ಸೈಡ್ಗೆ ಹಾಕ್ಕೊಳ್ಳಲ್ಲ, ಸ್ವಲ್ಪ ರೋಡ್ಗೆ ಒಳಕ್ಕಾಗ ಹೊರಕ್ಕಾದಂಗೆ ಹಾಕ್ಕೋತಾರೆ. ಹಾಗಾಗಿ ಅಪಘಾತ ನಡೆದಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವೀಗ ಅದನ್ನು ನೋಡ್ತಾ ಇದ್ದೀರಾ, ನೇರ ದೃಶ್ಯಾವಳಿಗಳು. ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾ ಇರೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ದೃಶ್ಯಾವಳಿಗಳು ನೇರ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಬೆಳಗಿನ ಜಾವ 3:30ಕ್ಕೆ ನಡೆದಿರತಕ್ಕಂಥ ಅಪಘಾತ, ಈ ಅಪಘಾತಕ್ಕೆ ಈಗಾಗಲೇ ಹಿರಿಯ ಪೊಲೀಸ್ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಯಾರ್ದಾದರೂ ಮೊಬೈಲ್ ಸಿಗ್ಬೋದು, ಆ ಮೊಬೈಲ್ ಮುಖಾಂತರ ಯಾರನ್ನಾರು ಕಾಂಟ್ಯಾಕ್ಟ್ ಮಾಡಬಹುದು, ಆ ಥರ ಏನಾದರೂ ಅವ್ರದೇ ಆದಂತಹ ಪ್ರಯತ್ನಗಳಿರ್ತಾವಲ್ಲ. ಒಟ್ಟಾರೆ ಇವರು ಭದ್ರಾವತಿ ಮೂಲದವರು, ಇವರೆಲ್ಲರೂ ಕೂಡ ಸವದತ್ತಿ ಯಲ್ಲಮ್ಮ ಬೆಳಗಾವಿ, ಆ ಸವದತ್ತಿ ಯಲ್ಲಮ್ಮನ ದರ್ಶನಕ್ಕೆ ಹೋಗಿ ಬೆಳಗಾವಿಯಿಂದ ವಾಪಸ್ ಬರಬೇಕಾದ್ರೆ ಬೆಳಗಿನ ಜಾವ 3:30, ಒಳ್ಳೆ ನಿದ್ದೆ ಬರೋ ಟೈಮು 3:30. ಆ ಟೈಮ್ನಲ್ಲಿ ತುಂಬ ಫಾಸ್ಟಾಗಿ ಆತ ಬರ್ತಾ ಇದ್ದಾನೆ, ಗೊತ್ತಾಗಿಲ್ಲ ಎದುರುಗಡೆ ವೆಹಿಕಲ್ ಪಾರ್ಕ್ ಆಗಿರೋದು. ಲಾರಿ ಬಂದು ಸೀದಾ ಗುದ್ದಿದ್ದಾನೆ, ಗುದ್ದಿದ ರಭಸಕ್ಕೆ ಇಡೀ TTನೇ ಅಪ್ಪಚ್ಚಿ ಆಗಿಬಿಟ್ಟಿದೆ. ಹೆಚ್ಚು ಕಡಿಮೆ ನನ್ನ ಪ್ರಕಾರ TTನಲ್ಲಿ 13 ಜನ ಇದ್ದರು ಅನಿಸುತ್ತೆ, ಎಲ್ಲರೂ ಮೃತಪಟ್ಟಿರ್ತಾರೆ, ಡ್ರೈವರು ಸೇರಿದಂತೆ. ಯಾಕೆಂದರೆ ಮೊದಲು ಏಟು ಬೀಳೋದೇ ಡ್ರೈವರ್ಗೆ ಈ ಥರ ವೆಹಿಕಲ್ಗಳಲ್ಲಿ. ಆಮೇಲೆ TT ವೆಹಿಕಲ್ಗಳನ್ನಂತೂ ಅವ್ರು ಏನು 100-120 ಸ್ಪೀಡು ಮಿನಿಮಮ್ ಹೊಡಿತಾರೆ ಅವರು. ನ್ಯಾಷನಲ್ ಹೈವೇಗಳಲ್ಲಿ 100-120 ಮಿನಿಮಮ್ ಸ್ಪೀಡ್ ಓಡಿಸ್ತಾರೆ. ಹಾಗಿರಬೇಕಾದ್ರೆ ಸಡನ್ನಾಗಿ ಎದುರುಗಡೆ ವೆಹಿಕಲ್ ನಿಂತಿದ್ರೆ ಬ್ರೇಕ್ ಹಾಕಿ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಎಲ್ಲ ಪಾಪ ಒಳ್ಳೆ ಸುಖ ನಿದ್ರೆಯಲ್ಲಿದ್ದರು, ನಿದ್ರೆಯಿಂದ ಹಾಗಾಗಿ ಯಮನಪಾದ ಸೇರ್ಕೊಂಬಿಟ್ಟಿದ್ದಾರೆ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿ ಕ್ರಾಸ್ ಬಳಿ ನಡೆದಿರತಕ್ಕಂಥ ಭೀಕರ ರಸ್ತೆ ಅಪಘಾತದ ದೃಶ್ಯಾವಳಿಗಳನ್ನು, ನೇರ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಾ. ಯಾರಾದರೂ ಹಿರಿಯ ಪೊಲೀಸ್ ಅಧಿಕಾರಿಗಳು ಬಂದು ಮಾಧ್ಯಮದವರಿಗೆ ಒಂದಷ್ಟು ಮಾಹಿತಿ ಕೊಡಬೇಕು, ಒಂದು ಬೈಟ್ ಕೊಡಬೇಕು, ಏನಾಯಿತು ಏನು ಎತ್ತ ಅಂತನ್ಬಿಟ್ಟು. ಆ ಕೆಲಸ ಇನ್ನೂ ಆಗಿಲ್ಲ ಅಂತ ಅನಿಸುತ್ತೆ. ಶವಗಳನ್ನು ಆ್ಯಂಬುಲೆನ್ಸ್ಗೆ ಶಿಫ್ಟ್ ಮಾಡ್ತಾ ಇರೋದನ್ನು ತಾವು ಗಮನಿಸ್ತಾ ಇದ್ದೀರಾ. ಒಂದೊಂದೇ ಶವವನ್ನು ಹೊರಗೆ ತೆಗಿತಾ ಇದ್ದಾರೆ. ಈ ಮೃತಪಟ್ಟವರಲ್ಲಿ ಪುರುಷರು ಎಷ್ಟು, ಮಹಿಳೆಯರೆಷ್ಟು, ಮಕ್ಕಳೇನಾದರೂ ಇದ್ವಾ, ಇವೆಲ್ಲವನ್ನು ಕೂಡ ನೋಡಬೇಕು. ಅದಕ್ಕೆ ಹೇಳಿದ್ದು ಪೊಲೀಸ್ ಅಧಿಕಾರಿ ಬಂದು ಒಂದು ಬೈಟ್ ಕೊಡಬೇಕು, ಏನಾಯಿತು ಎಷ್ಟು ಜನ ಮೃತಪಟ್ಟಿದ್ದಾರೆ ಸದ್ಯಕ್ಕೆ, ಯಾರಾದರೂ ಬದುಕುಳಿದಿದ್ದಾರಾ, ಇದೆಲ್ಲವನ್ನು ಕೂಡ ಅವ್ರು ಹೇಳಬೇಕಾಗತ್ತೆ. ಆಲ್ಮೋಸ್ಟ್ ಎಲ್ಲ ಸ್ಪಾಟ್ ಡೆತ್ ಆಗಿರುತ್ತೆ. ಯಾರನ್ನಾದರೂ ಹಾಸ್ಪಿಟ್ಲಿಗೆ ಸೇರಿಸಿ ಅವರೇನಾದರೂ ಬದುಕುಳಿದ್ರೆ ಅದು ಅವ್ರ ಅದೃಷ್ಟ, ಆ ಥರ ಆಗಲಿ ಅಂತ. ಬಟ್ ಆ ಥರದ ಮಾಹಿತಿ ಇನ್ನೂ ಯಾವುದೂ ಬರ್ತಾ ಇಲ್ಲ. ಸವದತ್ತಿ ಯಲ್ಲಮ್ಮನ ದೇವಿ ದರ್ಶನವನ್ನು ಪಡ್ಕೊಂಡು, ದೇವಿ ದರ್ಶನವನ್ನು ಪಡ್ಕೊಂಡು ರಿಟರ್ನ್ ಆಗಬೇಕಾದ್ರೆ TTನಲ್ಲಿ ನಡೆದಿರತಕ್ಕಂಥ ದುರ್ಘಟನೆ.